ನನ್ನ ಹೆಸರು ಅನೀಶ. ನಾನು ಸರ್ವಜ್ಞನ ವಚನವನ್ನು ವಿವರಿಸುತ್ತೇನೆ. ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಎನ್ನೆಲ್ಲ, ಅನ್ನಕ್ಕೆ ಮಿಗಿಲು ಎನ್ನೆಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಈ ವಚನದ ಭಾವಾರ್ಥ ಏನೆಂದರೆ ಅನ್ನದಾನಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ನಮ್ಗೆಲ್ಲರಿಗೂ ಬದುಕಕ್ಕೆ ಮೊದಲು ಏನು ಬೇಕು? ಊಟ ಅಲ್ಲವಾ? ನೋಡಿ, ಕೊರೋನಾ ಹಾವಳಿಯಿಂದ ಯಾರಿಗೂ ಹೊರಗ್ ಬರಕ್ಕಾಗೋದಿಲ್ಲ ಅಂತ ನಾವ್ ಏನ್ ತಂದಿಟ್ಕೊಂಡಿದೀವಿ? ಆಹಾರ ಪದಾರ್ಥಗಳನ್ನು ಅಲ್ಲವಾ? ಊಟ ಇಲ್ಲದೆ ಯಾರಿಗೂ ಇರಕ್ ಸಾಧ್ಯವಿಲ್ಲ. ಅದಕ್ಕೆ ಅದನ್ನ ದಾನ ಮಾಡಿದರೆ ಅದಕ್ಕಿಂತ ಒಳ್ಳೆಯದು, ಬೇರೆ ಯಾವುದು ಇಲ್ಲ ಅಂತ ಸರ್ವಜ್ಞ ಹೇಳಿದ್ದಾನೆ. ಅದಕ್ಕೆ ನಮ್ ಸುತ್ತಮುತ್ತ